ಉಡುಪಿಯಲ್ಲಿನ ಪ್ರಸಿದ್ಧ ಬಟ್ಟೆ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್ ಇದರ ನೂತನ ಪುರುಷರ ವಿಭಾಗವನ್ನು ಸಂಸ್ಥೆಯ ಗ್ರಾಹಕರು ಉದ್ಘಾಟಿಸಿದರು. ಮಳಿಗೆಯನ್ನು ಉದ್ಘಾಟಿಸಿದ ಡಾಕ್ಟರ್ ಜಿ ಶಂಕರ್ ಗೀತಾಂಜಲಿ ಸಿಲ್ಕ್ಸ್ನ ಗಮನಾರ್ಹ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟೈಲರಿಂಗ್ ಅಂಗಡಿಯಿಂದ ಪ್ರಾರಂಭವಾದ ಗೀತಾಂಜಲಿ ಸಿಲ್ಕ್ಸ್ ಇಂದು ಈ ದೊಡ್ಡ ಬಟ್ಟೆ ಅಂಗಡಿಗೆ ವಿಸ್ತರಿಸಿದ್ದಾರೆ. ಅವರು ಗ್ರಾಹಕರ ತೃಪ್ತಿಗೆ ಆದ್ಯತೆ ನೀಡುತ್ತಾರೆ ಮತ್ತು ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಂಟ್ವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ನ ಡಾಕ್ಟರ್ ಜೆರ್ರಿ ವಿನ್ಸೆಂಟ್ ಡಯಾಸ್ ಮಾತನಾಡಿ, ಗೀತಾಂಜಲಿ ಸಿಲ್ಕ್ಸ್ ಉತ್ತಮ ಸೇವೆ ನೀಡುತ್ತಾ ಬಂದಿದೆ. ನಾನು ಕೂಡ ಈ ಸಂಸ್ಥೆಯ ಗ್ರಾಹಕ. ಈ ನೂತನ ಪುರುಷರ ವಿಭಾಗದಿಂದ ವಿಶಿಷ್ಟ ಶಾಪಿಂಗ್ ಅನುಭವ ನೀಡಲಿದೆ ಎಂದರು. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಹಲವಾರು ಗ್ರಾಹಕರು ಗೀತಾಂಜಲಿ ಸಿಲ್ಕ್ಸ್ನ ಶಾಪಿಂಗ್ನ ಅನುಭವದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಉದ್ಯಮಿ ಪುರುಷೋತ್ತಮ್ ಶೆಟ್ಟಿ, ಶಕುಂತಲಾ ಮಣಿಪಾಲ, ಧನರಾಜ್, ಅಮಿತಾಬ್ ವಾಸು ರಾಜಸ್ಥಾನ, ಮಾಲತಿ ತೀರ್ಥಹಳ್ಳಿ, ಕಿಶನ್ ಪ್ರಭುಪಳ್ಳಿ, ಪ್ರದೀಪ್ ನಾಯಕ್ ನೀರೆ, ಪ್ರಶಾಂತ ಅಂಬಲಪಾಡಿ, ಇಬ್ರಾಹಿಂ ಉಚ್ಚಿಲ, ನಾರಾಯಣ ಶೆಣೆ, ಕೃಷ್ಣಮೂರ್ತಿ, ಸತ್ಯಾನಂದ ನಾಯಕ್, ಉಪೇಂದ್ರ ಶೆಣೆ ಮಣಿಪಾಲ, ರಘುರಾಮ ಪ್ರಭು ಎಣ್ಣೆಹೊಳೆ, ಜಯರಾಮ್ ಕಾರ್ಕಳ, ಪ್ರಕಾಶ್ ಪ್ರಭು, ರತ್ನಾಕರ ಪೆರ್ಡೂರು, ಆಸಿಫ್, ನಿತ್ಯಾನಂದ ನಾಯಕ್. ಸಂಸ್ಥೆಯ ಪಾಲುದಾರರಾದ ಲಕ್ಷ್ಮಣ್ ನಾಯಕ್, ರಮೇಶ್ ನಾಯಕ್, ಹರೀಶ್ ನಾಯಕ್ ಕುಟುಂಬಸ್ಥರು, ಸಿಬ್ಬಂದಿ, ಹಿತೈಷಿಗಳು, ಗ್ರಾಹಕರು ಸೇರಿದಂತೆ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಈ ನೂತನ ಪುರುಷರ ವಿಭಾಗದಲ್ಲಿ ಪುರುಷರ ಸ್ವದೇಶಿ ಮತ್ತು ವಿದೇಶದ ಅನೇಕ ಬ್ರ್ಯಾಂಡ್ಗಳ ಪುರುಷರ ವಸ್ತುಗಳು ಲಭ್ಯವಿದೆ. ಆಫೀಸ್ ವೇರ್, ಡೈಲಿ ವೇರ್, ಮದುವೆ, ಶುಭ ಸಮಾರಂಭ, ಪಾರ್ಟಿ ವೇರ್, ದೈನಂದಿನ ಬಳಕೆಯ ಉಡುಪುಗಳು, ಸೂಟಿಂಗ್, ಶರ್ಟಿಂಗ್ಗಳು ಲಭ್ಯವಿದೆ. ಭಾಳ ಒಂದು ಖುಷಿ ಅನಿಸ್ತದೆ. ಈ ಮಟ್ಟಕ್ಕೆ ಬೆಳೆದು ಯಾವ ಥರ ಗ್ರಾಹಕರನ್ನ ಈಗಾಗಲೇ ಎಮ್ ಸಿ ಮಾಡೋರು ಹೇಳಿದ್ದಾರೆ, ಗ್ರಾಹಕರ ಹೇಳಿ ಅಂತ. ನಾನು ನಾಲ್ಕು ಸಲ ಬಂದಿರಬೇಕು, ವ್ಯಾಪಾರ ಎಲ್ಲ ನಾನು ಎಂಟನೇ ಮಾಡೋದು. ಅದರಿಂದ ನಮಗೂ ಪುರುಷರಿಗೆಲ್ಲ ಜಾಸ್ತಿ ಪರಿಚಯ ಇರ್ತದೆ. ಎಷ್ಟು ಬಟ್ಟೆ ಹೊಲಿಸ್ಕೊಂಡು ಅದು ತಗೊಂಡ್ಬರ್ತದೆ. ಆ ದೃಷ್ಟಿಯಲ್ಲಿ ಬಹಳಷ್ಟು ಒಂದು ವೆಲ್ಕಮ್ ಮಾಡುವಾಗ ಅವ್ರನ್ನ ಕರೆಸಿ ಮಾತಾಡಿಸಿ ಅವ್ರಿಗೆ ಒಂದು ಟೀ ಕೊಟ್ಟು ಅದೇ ಬಹಳ ಮುಖ್ಯ. ಎಲ್ಲರೂ ಮನೆ ಫ್ಯಾಮಿಲಿಯವರೇ, ಆರ್ಕೆ ಫ್ಯಾಮಿಲಿಯವರೇ ಅದನ್ನು ಮಾಡ್ತಾ ಇದ್ದಾರೆ. ಖಂಡಿತ ಈ ಅಂಗಡಿ ಒಂದು ಒಳ್ಳೆ ಉತ್ಕೃಷ್ಟ ಮೆನ್ಸ್ ವಿಯರ್ ಈಗ ಓಪನಿಂಗ್ ಆಗಿದೆ. ಖಂಡಿತ ಒಂದು ಒಳ್ಳೆ ರೀತಿಯಲ್ಲಿ ನಡೀತದೆ, ಯಾಕಂದ್ರೆ ಕೆಳಗಿನ ಎಲ್ಲ ಫ್ಲೋರ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ಭಗವಂತನ ಕೃಪೆಯಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಗ್ರಾಹಕರನ್ನ ಒಂದು ಒಳ್ಳೆ ರೀತಿಯಲ್ಲಿ ನೀವು ಮಾತಾಡಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್, ಅವ್ರಿಗೆ ಒಂದು ಇದು ಕೊಟ್ಟು ಗುಣಮಟ್ಟದ ವಸ್ತುಗಳನ್ನು ಕೊಟ್ಟರು, ಖಂಡಿತ ನಿಮ್ಗೆ ವ್ಯಾಪಾರ ಆಗೋದು. ಅಂತ ದೇವರು ನಿಮ್ಮ ಕೈ ಹಿಡಿತಾನೆ. ನಿಮ್ಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾರೆ. ಅಲ್ಲಿ ನಮ್ಮ ಫ್ರೆಂಡ್ ಹೇಳಿದ್ರು, ಗೀತಾಂಜಲಿಯಲ್ಲಿ ಯಾವುದೇ ವಸ್ತು ಖರೀದಿ ಮಾಡಿದ್ರೆ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗ್ತವೆ. ನನಗೊಂದು ಒಂದು ವರ್ಷ ಆಯ್ತು. ನಾನು ಹೇಳಿದಂಗೆ ನಮ್ಮ ಮನೆಯವರೆಲ್ಲ ಇಲ್ಲಿ ಬರ್ತಾರೆ, ಅವ್ರು ಬೇರೆ ಕಡೆ ಖರೀದಿ ಮಾಡ್ಕೊಂಡು ಊಟ ಹಾಕ್ಬೋದು. ಅಂದರೆ ಅಷ್ಟೊಂದು ಗುಣಮಟ್ಟದ ಒಂದು ವಸ್ತುಗಳಿಗೆ ಬರ್ಸಿದ್ದಾರೆ. ಅಲ್ಲಿ ಬೀದರ್ನಲ್ಲಿ ಮದುವೆ ಸಮಾರಂಭಕ್ಕೆ ಗೀತಾಂಜಲಿ ವಸ್ತುಗಳು ತುಂಬರ್ತಾರೆ. ಅದಕ್ಕೆ ಸಂತೋಷ ಆಯ್ತು. ಅದಕ್ಕೆ ಇವತ್ತು ಬಿಟ್ಟು ಬಿಟ್ಟು ನಾನು ಇಲ್ಲಿ ಬಂದು ಗ್ರಾಹಕ ನಾನು ಇಲ್ಲಿ ಬಂದು ಒಂದೆರಡು ಮಾತು ಹೇಳಿ ಸಂತೋಷ ಪಡ್ತದೆ. ಈ ಕೃಷ್ಣನ ನಾಡು ಉಡುಪಿಯಲ್ಲಿ ಗೀತಾಂಜಲಿ ಮೇನ್ಸ್ ವಿಯರ್ ಸ್ಟಾರ್ಟ್ ಆಗಿದೆ. ಈ ಲೇಡೀಸ್ ವಿಯರ್ ಈಗಾಗಲೇ ಇದೆ ಸಾಕಷ್ಟು. ಮೇನ್ಸ್ ವಿಯರ್ ಇದೇ ರೀತಿ ಒಂದು ಹೆಚ್ಚಿನ ಗುಣಮಟ್ಟವನ್ನು ಈ ಸಾಗರದ ಆಚೆಗೆ ಒಂದು ಆ ಕಡೆ ಉತ್ತರ ಕರ್ನಾಟಕ ನಾಡು ಎಲ್ಲಿ ಈ ರಾಜ್ಯವನ್ನು ಬಿಟ್ಟು ಮುಂದೆ ಸಾಗಲಿ, ಅಲ್ಲಿ ತಮ್ಮ ನಿಮ್ಮ ಗುಣಮಟ್ಟ ವಸ್ತುಗಳು ಹೋಗಲಿ, ಹೆಚ್ಚಿನ ಹೆಚ್ಚು ವ್ಯಾಪಾರ ಆಗಲಿ ಅನ್ನೋ ಮಾತು ಹೇಳಿ ಇದಕ್ಕೆ ನಾನು ಆರ್ಕೆ ಅಂದರೆ ಉಡುಪಿಯಲ್ಲಿ ಒಂದು ಪ್ರಸಿದ್ಧವಾದ ಸಂಸ್ಥೆ. ನಾನು ಮೊದಲೇ 40 ವರ್ಷದ ಹಿಂದೆ ಮದುವೆಯಲ್ಲಿ ಒಂದು ಸೂರ್ಯ ಹೊಡಿಸಿದ್ರು. ಇಲ್ಲಿಂದ ಮ್ಯಾಂಗ್ಳೂರ್ವರೆಗೆ ಸುತ್ತಾಡಿದೆ. ಎಲ್ಲಿ ಹೋದರೂ ಹೌಸ್ಫುಲ್ ಅಂದರೆ 1 ತಿಂಗಳು 2 ತಿಂಗಳು 3 ತಿಂಗಳು ವೇಟ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಹುಟ್ಟುತ್ತಾ ಹುಟ್ಟುತ್ತಾ ಇಲ್ಲಿ ಬಂದೆ. ಇಲ್ಲಿ ಬಂದಾಗ ಒಂದು ಸಣ್ಣ ಅಂಗಡಿ ಕಾಣಿಸ್ತಿತ್ತು. ಅಲ್ಲಿದ್ದರು ನಮ್ಮ ರಾಮಕೃಷ್ಣ ನಾಯಕ್ ಕೇಳಿದೆ. ಅರ್ಜೆಂಟ್ನಲ್ಲಿ ನನ್ನ ಮತ್ತು ನನ್ನ ಮಗನಿಗೆ ನೈನ್ ಹೆಸರು ಸೂಟ್ ಹೊಲಿದು ಕೊಡ್ಬೇಕು ಅಂತ ಆದಷ್ಟು ಬೇಗ ಇದೆ. ಎಂತ ಮಾಡೋದು, ಅವರಿಗೆ ಎಲ್ಲ ಕೆಲಸ ಬಿಟ್ಟು ಪಾಪ ನನ್ನ ಮತ್ತು ನನ್ನ ಮಗನ ಸೂಟನ್ನು ಹೊಲಿದು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನನ್ನ ತಂಗಿಯ ಮದುವೆ ಇತ್ತು, ಅದಕ್ಕೋಸ್ಕರ
ಬಹಳ ಖುಷಿ ಆಯ್ತು ನನಗೆ. ಬಹಳ ವರ್ಷದ ಇವತ್ತಿಗೆ ಆಶು ಉಂಟು ನನ್ನ ಮಗನ ನೋಡಿ ಸಣ್ಣ ಎರಡು ವರ್ಷದ ಹುಟ್ಟಿದೆ ನನಗೆ ಅದು ಸ್ಮೂತ್ ಮತ್ತೆ ನಾನು ಡ್ರೆಸ್ ಹಾಕೋದ್ರಲ್ಲಿ ಬಹಳ ಮಂದಿ ಡ್ರೆಸ್ಗೋಸ್ಕರ ನಾನು ಹಣ ಖರ್ಚು ಮಾಡ್ತೇನೆ ಬಿಟ್ಟರೆ ಬೇರೆ ಯಾವ ಇತರ ಯಾವುದಕ್ಕೂ ಹಣ ಖರ್ಚು ಮಾಡೋದಿಲ್ಲ. ನನಗೆ ಡ್ರೆಸ್ ಬೇಕಿದ್ದಾಗ ನಾನು ರಮೇಶ್ಗೆ ಫೋನ್ ಮಾಡು, ಪಾಪ ರಮೇಶ್ ಬೆಂಗಳೂರಿಂದ ನನಗೆ ತರ್ಸಿ ಕೊಡ್ತಿದ್ರು ಇಲ್ಲಿ ಇಲ್ಲಿದ್ರೆ. ಆದ್ರೆ ಗೀತಂಜನ ಆಗ್ತದೆ ಇಲ್ಲಿ ಬರುವಾಗ ನಾನು ಕಳಿಸಿ ನನ್ನ ಫ್ಯಾಮಿಲಿ ಹೆಂಡತಿ ಮಕ್ಕಳನ್ನು ಮಾತ್ರ ಕಳಿಸ್ತಾ ಇದ್ದೆ. ಯಾಕೆ ನಾನು ಬಂದು ಎಂತ ಮಾಡಿದ್ವಿ ನಮ್ದು ಸರಿ ಏನು ಇಲ್ಲ. ಇಲ್ಲಿ ಬಂದರೆ ಯಾವ ಒಬ್ಬ ಗಂಡಸು ಬರಿಗೈಯಲ್ಲಿ ಹೋಗುವ ಸಾಧ್ಯತೆ ಖಂಡಿತವಾಗೂ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಬ್ರ್ಯಾಂಡ್ಗಳ ಕಲೆಕ್ಷನ್ಸ್ಗಳು ಇಲ್ಲಿ ವಿಶಾಲವಾಗಿದೆ ಮತ್ತು ಗಂಡಸರು ಸರಿಯಾಗಿ ಅರ್ಥ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಗಂಡಸರಿಗೆ ಪುರುಸತ್ತಿಲ್ಲ, ಬಂದರೆ ಅಡ್ಮಿಷನ್ ತೊಗೊಂಡು ಹೋಗ್ಬೇಕು. ಅದಕ್ಕಾಗಿ ಎಲ್ಲೂ ಬರಬೇಕು ಹೇಳಿ ಬಂದು ಕೈಗಾಡ್ಕೊಂಡು ತೊಗೊಂಡು ಹೋಗ್ಬೇಕು. ಅಷ್ಟು ಈಸಿಯಾಗಿ ಸೆಟ್ ಮಾಡಿದ್ದಾರೆ, ಖುಷಿ ಆಗ್ತಾ ಇದೆ. ಅದೇ ರೀತಿ ಐದು ಜನ ಸಹೋದರರ ಒಂದು ಒಗ್ಗಟ್ಟನ್ನು ನಾವು ಮೆಚ್ಚುವಂಥದ್ದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಏನಿದ್ರು ಐದು ಜನ ಐದು ಬೆರಳಿನ ಐದು ಐದು ಬೆರಳು ಮಾಡಿದ್ರೆ ಒಳ್ಳೆ ಮುಸ್ಕಿ ಕೊಡ್ಬೋದು, ಒಂದು ಉದ್ದು ಕೊಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಐದು ಈ ಸಹೋದರರ ಒಗ್ಗಟ್ಟು ಹೀಗೆ ಇನ್ನಷ್ಟು ಉತ್ತಿನಾಗಿದೆ. ಈ ಗೀತಾಂಜಲಿ ಓನರ್ಸ್ ಫ್ಯಾಮಿಲಿ ನನಗೆ ತುಂಬಾ ಪರಿಚಯ. ಹಂತ ಹಂತವಾಗಿ ಬೆಳೆದಿದ್ದನ್ನು ನಾನು ನೋಡಿದ್ದೇನೆ. ತುಂಬ ಕಷ್ಟಪಟ್ಟಿದ್ದಾರೆ, ಈಗ ಒಂದು ಒಳ್ಳೆ ಸ್ಟೇಜಿಗೆ ಬಂದಿದ್ದಾರೆ. ಆದರೂ ಎಲ್ಲೂ ಅಹಂಕಾರ ದರ್ಪ ಇಲ್ಲ. ನೀವೇ ನೋಡ್ಬೋದು ಗ್ರಾಹಕರೇ ದೇವರು ಅನ್ನೋ ಕಾನ್ಸೆಪ್ಟಲ್ಲಿ ಈ ಒಂದು ಆರ್ಕೆ ಟೈಲರ್ ಆರ್ಕೆ ಫ್ಯಾಬ್ರಿಕ್ಸ್ ಅಂತ ಆರ್ಕೆ ಹೆಸರಲ್ಲಿ ಒಂದು ಎಂಟತ್ತು ಮಳಿಗೆ ಇದ್ದು ಸುಮಾರು 15-20 ವರ್ಷ ಹಿಂದೆ ಪೀಟರ್ ಇಂಗ್ಲೆಂಡ್ ನಾವು ಬ್ರ್ಯಾಂಡ್ ಮಳಿಗೆಯನ್ನು ಓಪನ್ ಮಾಡಿ ಅದೇ ರೀತಿ ಇಡೀ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬ್ರ್ಯಾಂಡ್ ಅಂದರೆ ಏನು, ಬ್ರ್ಯಾಂಡೆಡ್ ಸೆಗ್ಮೆಂಟ್ ಅಂದರೆ ಏನು, ಬ್ರ್ಯಾಂಡಿನ ಮಹತ್ವ ಏನು ಅಂತ ತಿಳಿಸ್ಕೊಡ್ತದೇ ಈ ಆರ್ಕೆ ಗ್ರೂಪ್. ಅಲ್ಲಿ ಪೀಟರ್ ಇಂಗ್ಲೆಂಡ್ ಅದೇ ರೀತಿ ಪ್ಲಾನೆಟ್ ಫ್ಯಾಷನ್ ಪೀಟರ್ ಇಂಗ್ಲೆಂಡ್ ಇನ್ನಷ್ಟು ಮಳಿಗೆಗಳನ್ನು ಓಪನ್ ಮಾಡಿ ಕೊನೆಗೆ ಈಗ ಗೀತಾಂಜಲಿ ಎಂಬ ಬೃಹತ್ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ. ತುಂಬ ಖುಷಿಯ ವಿಷಯ. ಬೆಳೆದು ಬಂದ ದಾರಿ ಅದೇ ರೀತಿ ಇದೆ, ತುಂಬ ಕಷ್ಟಪಟ್ಟಿದ್ದಾರೆ, ದೇವರ ದಯ ಖಂಡಿತ ಇರುತ್ತೆ ಅವ್ರ ಮೇಲೆ. ಅದೇ ರೀತಿ ಗ್ರಾಹಕರ ಸೇವೆ ಉತ್ಕೃಷ್ಟ, ಬಟ್ಟೆ ಉತ್ಕೃಷ್ಟ, ವಸ್ತು ಉತ್ಕೃಷ್ಟ, ಸರ್ವಿಸ್ ಅಂದರೆ ಸೇವೆ ಮತ್ತು ಉತ್ಕೃಷ್ಟ ಹೃದಯ, ಇದು ಮೂರು ಒಟ್ಟಾದಾಗ ದೇವರು ತಥಾಸ್ತು ಅಂತಾರೆ. ಅದಾಗಲಿ ಅಂತ